ಇನ್ನು ಸರ್, ಇವಾಗ ಒಬ್ಬರು ಡಯಾಬಿಟಿಸ್ ಇದೆ ಅಂತ ನಿಮ್ಮ ಬಳಿ ಬಂದಾಗ ನೀವು ನೀಡೋ ಅಂಥ ಕೌನ್ಸಿಲಿಂಗ್ ಮಾತುಗಳಾಗಿರ್ಬೋದು ಅಥವಾ ಚಿಕಿತ್ಸೆ ಆಗಿರ್ಬೋದು ಯಾವ ರೀತಿ ಇರುತ್ತೆ ನೋಡಿ? ಒಂದು ಹೇಳ್ತೀನಿ, ನಾನೇ ನೀಡಬೇಕಂತಿಲ್ಲ. ಇವತ್ತು ಎಂಟೈರ್ ವರ್ಲ್ಡ್ ವೈಡ್ ಎಂಜಾಯ್ ಮಾಡ್ತಾಯಿದ್ರೆ, ತೊಗೊಳ್ತಾ ಇದ್ದಾರೆ, ಸುಮಾರು ಕಡೆ ಡಾಕ್ಟರ್ಸು ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ, ಎಲ್ಲ ಬುಕ್ಕೆಲ್ಲ ಬರೆದು ಇದು ಮಾಡಿದ್ದೀನಿ, ಅದೆಲ್ಲ ಬರೆದಿದ್ದೀನಿ, ಏನು ತಿನ್ನಬೇಕು ಏನು ತಿನ್ನಬಾರ್ದು. ಆಮೇಲೆ ನಮ್ಮ ಡಾಕ್ಟರ್ಸ್ಗೆಲ್ಲೂ ಅದು ಡಿಫೈನ್ ಮಾಡಿರೋದ್ರಿಂದ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ನನ್ನನ್ನೇ ಭೇಟಿ ಮಾಡಬೇಕು ಅಂತ ಅನ್ನೋದು ಏನು ಉಪಯೋಗ ಇಲ್ಲ. ನನ್ನ ಭೇಟಿ ಆದರೆ ನಾನು ಅರ್ಧ ಮಿನಿಟ್ಟು, ಒಂದು ಮಿನಿಟ್ಟು ಅಥವಾ ಮ್ಯಾಕ್ಸಿಮಮ್ 2 ಮಿನಿಟ್ಸ್ ಕೊಡ್ತೀನಿ. ಪಾಪ ಕೆಲವರು 2 ಗಂಟೆ 2.5 ಗಂಟೆ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ನನ್ನ ಭೇಟಿ ಮಾಡ್ತಾರೆ, ಯಾಕಂದರೆ ಅಷ್ಟು ಇರ್ತಾರೆ, ನಾನು ಇದ್ದಾಗ ಪ್ಯಾಕ್ ಆಗಿರ್ತಾರೆ. ಸೊ ನಾನು ಹೇಳೋದೇನೆಂದರೆ, ನಮ್ಮ ಡಾಕ್ಟರ್ಸ್ ಇದ್ದಾರೆ, ಡಯಟೀಷಿಯನ್ಸ್ ಇದ್ದಾರೆ, ಎಲ್ಲ ಹೇಳಿರ್ತಾರೆ. ಬಟ್ ಆದರೂ ಸರ್ ನಾನೇ ಭೇಟಿ ಮಾಡ್ಬೇಕಂದ್ರೆ ಖುಷಿ. ಈಗ ನಾನು ಭೇಟಿ ಮಾಡೋದ್ರಿಂದನೇ ಈ ಟೆಸ್ಟಿಮೋನಿಯಲ್ಸ್ ಎಲ್ಲ ನಾನು ತೊಗೊಳ್ಳೋದು. ಸೊ ಆಮೇಲೆ ಕೆಲವ್ರದ್ದು ಮಲ್ಟಿಪಲ್ ಪ್ರಾಬ್ಲಮ್ಸ್ ಇರೋದು, ನನ್ನೇ ಭೇಟಿ ಮಾಡ್ತಾರೆ. ಸೊ ಟೈಮ್ ತೊಗೊಂಡು ಬರ್ಬೋದು, ಏನು ತೊಂದರೆ ಇಲ್ಲ. ಬಟ್ ನಾನು ಹೇಳೋದು ಇಷ್ಟೇ, ಊಟದಲ್ಲಿ ನಾನೇನು ಡಿಫೈನ್ ಮಾಡಿದ್ದೀನಿ, ಪ್ರತಿಯೊಬ್ಬರಿಗೂ 20 ಪೇಜಸ್ ಬುಕ್ ಕೊಡ್ತೀನಿ. ಬಹುಶಃ ವರ್ಲ್ಡಲ್ಲಿ ಇದುವರೆಗೂ ಸಹ ಯಾವ ಪ್ರಾಕ್ಟೀಷ್ನರು ಹಂಗೆ ಮಾಡಿಲ್ಲ ಅಂತ ಕಾಣುತ್ತೆ. ಓಕೆ, ಸೊ ಅದು ಕೊಟ್ಟಿದ್ದೀನಿ ಡಾಕ್ಟರ್ಸ್ಗೆ. ಸೊ ಡಾಕ್ಟರ್ಸ್ ಅದು ಇದು ಬರ್ತಾರೆ, ಸಪ್ಲಿಮೆಂಟ್ ಅಡ್ವೈಸ್ ಬುಕ್ ಕೊಡ್ತಾರೆ, ಅಕಾರ್ಡಿಂಗ್ಲಿ ಅವ್ರು ಫಾಲೋ ಮಾಡ್ತಾರೆ.